ನುಗ್ಗೆಕಾಯಿ ಅತ್ಯಂತ ಆರೋಗ್ಯಕರವಾದ ತರಕಾರಿಗಳ ಪೈಕಿ ಒಂದು. ದೇಹದ ವಿವಿಧ ಸಮಸ್ಯೆಗಳನ್ನ ಪರಿಹರಿಸುವ ಶಕ್ತಿ ನುಗ್ಗೆಕಾಯಿಗಿದೆ. ಕೇವಲ ನುಗ್ಗೆಕಾಯಿ ಅಷ್ಟೇ ಅಲ್ಲ, ಅದರ ಸೊಪ್ಪು ಕೂಡ ಬಹಳಷ್ಟು ಔಷಧೀಯ ಗುಣಗಳನ್ನು ಹೊಂದಿದೆ. ಬೇಯಿಸಿ ತೆಗೆದ ನುಗ್ಗೆ ಸೊಪ್ಪಿನ ರಸಕ್ಕೆ ಹಾಲು ಸಕ್ಕರೆ ಬೆರೆಸಿ ಮಕ್ಕಳಿಗೆ ಕುಡಿಸೋದ್ರಿಂದ ರಕ್ತ ಶುದ್ಧಿಯಾಗಿ ಆರೋಗ್ಯ ವೃದ್ಧಿಯಾಗುತ್ತದೆ. ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ವೃದ್ಧಿಸುತ್ತದೆ. ಇನ್ನು ನುಗ್ಗೆ ಸೊಪ್ಪಿನ ಸಾರು ಗರ್ಭಿಣಿಯರಿಗೆ ಮಾತ್ರವಲ್ಲ, ಹಾಲುಣಿಸುವ ಮಹಿಳೆಯರಿಗೆ ಕೂಡ ಉತ್ತಮ ಪೋಷಕಾಂಶಗಳಿಂದ ಕೂಡಿದ ಆಹಾರ ಎನ್ನುತ್ತಾರೆ ವೈದ್ಯರು. ಇನ್ನು ಈ ಸಾರನ್ನ ಅವರು ಮಾತ್ರವಲ್ಲ, ಯಾವುದೇ ವಯೋಮಾನದವರು ಕೂಡ ಸೇವಿಸಬಹುದು. ಆಯುರ್ವೇದವು ನಮಗೆ ನಮ್ಮ ಪೂರ್ವಜರು ನೀಡಿರುವ ಕೊಡುಗೆಯಾಗಿದೆ. ಹೌದು, ಪ್ರಪಂಚದಾದ್ಯಂತ ಆಯುರ್ವೇದ ತನ್ನದೇ ಆದ ಮಹತ್ತರ ಸ್ಥಾನವನ್ನು ಹೊಂದಿದೆ. ಅನೇಕ ರೋಗ ರುಜಿನಗಳಿಗೆ ಆಯುರ್ವೇದ ಔಷಧಗಳು ರಾಮಬಾಣವಾಗಿವೆ. ನುಗ್ಗೆಕಾಯಿ ಬರೀ ಅದಕ್ಕೆ ಅಂದುಕೊಂಡ್ರಾ, ಇದರಲ್ಲಿವೆ 10ಕ್ಕೂ ಹೆಚ್ಚು ದೈಹಿಕ ಸಮಸ್ಯೆಯನ್ನು ನಿವಾರಿಸುವ ಗುಣಗಳು. ಮೊದಲನೇದು ನುಗ್ಗೆಕಾಯಿ. ನುಗ್ಗೆ ಎಲೆಯ ರಸ ಇವುಗಳು ಮನುಷ್ಯನ ದೇಹಕ್ಕೆ ಹೆಚ್ಚು ಸಹಾಯಕಾರಿಯಾಗಿದೆ. ಇದರಿಂದ ಯಾವೆಲ್ಲ ಆರೋಗ್ಯಕಾರಿ ಲಾಭಗಳನ್ನು ಪಡೆದುಕೊಳ್ಳಬಹುದು ಹಾಗೂ ಯಾವೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತದೆ ಅನ್ನುವುದನ್ನ ಈಗ ನೋಡೋಣ. ನುಗ್ಗೆಕಾಯಿಯಲ್ಲಿ ಬ್ಯಾಕ್ಟೀರಿಯಾಗಳನ್ನು ತಡೆಯುವ ಅಂಶ ಇರುವ ಕಾರಣಕ್ಕೆ ಗರ್ಭಾವಸ್ಥೆಯಲ್ಲಿ ಕಂಡು ಬರುವ ಗಂಟಲು, ಚರ್ಮ, ಎದೆ ಸೋಂಕುಗಳನ್ನು ನಿವಾರಿಸುತ್ತದೆ. ಜೊತೆಗೆ ಹೆಚ್ಚು ಪ್ರಮಾಣದ ರಕ್ತಸ್ರಾವವನ್ನು ಕುಗ್ಗಿಸಿ ಹೆರಿಗೆ ಸಮಯದಲ್ಲಿ ಉಂಟಾಗುವ ಸಂಕಷ್ಟಗಳನ್ನು ನಿವಾರಿಸುತ್ತದೆ. ಇನ್ನು ಎರಡನೇದು ಮುಖದ ಮೇಲಿನ ಬ್ಲಾಕ್ ಹೆಡ್, ಮೊಡವೆ, ತುರಿಕೆ ಮುಂತಾದ ಸಮಸ್ಯೆಗಳನ್ನ ನುಗ್ಗೆಕಾಯಿಯ ರಸ ಹಾಗೂ ನಿಂಬೆ ರಸವನ್ನು ಸಮ ಪ್ರಮಾಣದಲ್ಲಿ ಬೆರೆಸಿಕೊಂಡು ತೆಗೆದುಕೊಂಡ್ರೆ ಈ ಸಮಸ್ಯೆಗೆ ನಿವಾರಣೆ ಕಂಡುಕೊಳ್ಳಬಹುದು. ಇನ್ನು ಮೂರನೇದು ದೇಹದ ಸೌಂದರ್ಯಕ್ಕೂ ಸಹಕಾರಿಯಾಗಿರುವಂತೆ ನುಗ್ಗೆ ಮನುಷ್ಯನಿಗೆ ಕಾಡುವ ಮಧುಮೇಹ ಸಮಸ್ಯೆಯನ್ನ ಕಾಲಾನುಕ್ರಮೇಣ ನಿಯಂತ್ರಿಸುತ್ತದೆ. ದೇಹದ ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ನಿಯಂತ್ರಿಸಿ ರಕ್ತವನ್ನ ಶುದ್ಧೀಕರಿಸುತ್ತದೆ. ನಾಲ್ಕನೇದು ನುಗ್ಗೆಕಾಯಿ ಸೇವನೆಯಿಂದ ಪುರುಷರಲ್ಲಿ ಬರೀ ವೀರ್ಯಾಣು ಹೆಚ್ಚಾಗೋದೇ ಅಲ್ಲದೆ ದೇಹದ ಮೂಳೆಗಳಿಗೆ ಬಲಿಷ್ಠವಾದ ಆರೋಗ್ಯವನ್ನ ವೃದ್ಧಿಸುತ್ತದೆ. ಇನ್ನು ಐದನೇದು ನುಗ್ಗೆ ಸೊಪ್ಪನ್ನ ಆಯುರ್ವೇದದಲ್ಲಿ ಮೆಡಿಸಿನ್ ಆಗಿ ಬಳಸ್ತಾರೆ. ನುಗ್ಗೆ ಸೊಪ್ಪಿನಲ್ಲಿ ವಿಟಮಿನ್ ಎ, ಸಿ ಹಾಗೂ ಕ್ಯಾಲ್ಸಿಯಂ, ಐರನ್ ಸಮೃದ್ಧವಾಗಿರುತ್ತದೆ. ನಿಮ್ಗಿದು ಗೊತ್ತಾ, ನಾವು ದಿನವೂ ಕುಡಿಯುವ ಹಾಲಿನಲ್ಲಿರುವ ಕ್ಯಾಲ್ಸಿಯಂ ನುಗ್ಗೆ ಸೊಪ್ಪಿನಲ್ಲಿ ಇರುತ್ತದೆ ಅಂತೆ. ಮೊಸರಿನಲ್ಲಿರುವ ಪ್ರೋಟೀನ್ಸ್ ನುಗ್ಗೆ ಸೊಪ್ಪಿನಲ್ಲಿ 8ರಷ್ಟು ಹೆಚ್ಚಾಗಿರುತ್ತದೆ. ಅಷ್ಟೇ ಅಲ್ಲದೆ ಬ್ಲಡ್ ನಲ್ಲಿ ಶುಗರ್ ಲೆವೆಲ್ಸ್ ಅನ್ನ ನಿಯಂತ್ರಣಕ್ಕೆ ತರುವುದಕ್ಕೆ ನುಗ್ಗೆ ಸೊಪ್ಪಿನಲ್ಲಿ ಕ್ಲೋರೋಜೆನಿಕ್ ಹೆಚ್ಚು ಉಪಯೋಗಕಾರಿಯಾಗುತ್ತದಂತೆ. ಇನ್ನು ನುಗ್ಗೆ ಸೊಪ್ಪಿಗೆ ಕ್ಯಾನ್ಸರ್ ಅನ್ನ ಕಡಿಮೆ ಮಾಡುವ ಶಕ್ತಿ ಕೂಡ ಹೊಂದಿದೆ ಅಂತೆ. ಅಷ್ಟೇ ಅಲ್ಲದೆ ಬಾಳೆಹಣ್ಣಿನಲ್ಲಿರುವ ಪ್ರೋಟೀನ್ಸ್ ನುಗ್ಗೆ ಸೊಪ್ಪಿನಲ್ಲಿ 15 ಪಟ್ಟು ಹೆಚ್ಚಾಗಿ ಇರುತ್ತದೆ ಅಂತೆ. ಹೌದು, ನುಗ್ಗೆ ಸೊಪ್ಪಿನಿಂದ ಇಷ್ಟೆಲ್ಲ ಲಾಭಗಳಿವೆ. ಮಗುವಿನ ಜನನಕ್ಕೆ ಸಹಕಾರಿ, ಹೆರಿಗೆ ನೋವನ್ನು ಕಡಿಮೆ ಮಾಡಿ ಮಗು ಜನಿಸಲು ನುಗ್ಗೆಕಾಯಿ ಸಹಕಾರಿಯಾಗಿದೆ. ಹೆಚ್ಚು ಪ್ರಮಾಣದ ರಕ್ತಸ್ರಾವವನ್ನು ಕುಗ್ಗಿಸಿ ಹೆರಿಗೆ ಸಮಯದಲ್ಲಿ ಉಂಟಾಗುವ ಸಂಕಷ್ಟಗಳನ್ನು ಇದು ನಿವಾರಿಸುತ್ತದೆ. ಹೊಟ್ಟೆಯ ಅಸ್ವಸ್ಥತೆಗಳನ್ನು ದೂರ ಮಾಡುತ್ತದೆ. ಹೊಟ್ಟೆಯ ಅಸ್ವಸ್ಥತೆಗಳನ್ನು ದೂರ ಮಾಡಲು ನುಗ್ಗೆಕಾಯಿ ಬಹು ಸಹಾಯಕ. ಎಳೆ ನೀರಿನೊಂದಿಗೆ ನುಗ್ಗೆಕಾಯಿಯನ್ನು ಸೇವಿಸುವುದು ಅತಿಸಾರ ಮತ್ತು ಕಾಮಲೆಯನ್ನು ದೂರ ಮಾಡುತ್ತದೆ. ನಿಂಬೆಕಾಯಿ, ಉಪ್ಪಿನಕಾಯಿಗೆ ನುಗ್ಗೆಕಾಯಿ ತುಂಡು ಮಾಡಿ ಸೇರಿಸಿಕೊಳ್ಳಬಹುದು. ಒಂದಿಷ್ಟು ಬೆಳೆದ ನುಗ್ಗೆಕಾಯಿ ತಿನ್ನಲು ರುಚಿ. ನುಗ್ಗೆಕಾಯಿಯನ್ನು ಯಾವ ರೀತಿಯಲ್ಲಿ ಸೇವಿಸಿದರೂ ಅದು ದೇಹಕ್ಕೆ ಆರೋಗ್ಯವನ್ನು ಉತ್ತಮಪಡಿಸುತ್ತದೆ. ವೈದ್ಯರು ಕೂಡ ಈ ತರಕಾರಿಯನ್ನು ಸೇವಿಸುವ ಸಲಹೆಯನ್ನು ನೀಡುತ್ತಾರೆ. ಮಧುಮೇಹ ನಿಯಂತ್ರಣ, ಗರ್ಭಾವಸ್ಥೆಯಲ್ಲಿನ ಮಧುಮೇಹವನ್ನು ನಿಯಂತ್ರಿಸಲು ನುಗ್ಗೆಕಾಯಿ ಸಹಕಾರಿ. ರಕ್ತದ ಸಕ್ಕರೆ ಪ್ರಮಾಣವನ್ನು ಹತೋಟಿಯಲ್ಲಿಟ್ಟು ಈ ಸಂದರ್ಭದಲ್ಲಿ ಕಾಡುವ ತೊಂದರೆಗಳನ್ನು ನಿವಾರಿಸುತ್ತದೆ. ಇನ್ನು ಗರ್ಭಧಾರಣೆಯ ಸಮಯದಲ್ಲಿ ಮಧುಮೇಹವಾದ ಮೆಲಿಟಸ್ ಅನ್ನು ನಿಯಂತ್ರಣದಲ್ಲಿಡಲು ನುಗ್ಗೆ ಸಹಾಯಕಾರಿ. ಇನ್ನು ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು ಅಂದ್ರೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಸಾಧ್ಯವಾದಷ್ಟು ನುಗ್ಗೆಕಾಯಿಯನ್ನು ಉಪಯೋಗಿಸಬೇಕು. ಇದರಿಂದ ಎಷ್ಟೆಲ್ಲ ಲಾಭಗಳಿವೆ ಎಂದು ತಿಳಿದ ಮೇಲೆ ಅವುಗಳನ್ನು ಉಪಯೋಗಿಸದೆ ಬಿಡಲು ಸಾಧ್ಯ ಇಲ್ಲ ಅಲ್ವೇ? ನುಗ್ಗೆಕಾಯಿಯ ಸುಗಂಧವೇ ಎಲ್ಲರನ್ನ ಆಕರ್ಷಿಸುತ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮೂಲಕ ತಿಳಿಸಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.